ಓಂ ಗಣ್ ಗಣಪತಿ ನಮಃ. ಕನ್ನಡ ಭಕ್ತಿ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾ ದೀಪಕ್ನ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆಯೇ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರವನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಬರುತ್ತಿರುವಂತಹ ಈ ಒಂದು ಮಹಾಶಿವರಾತ್ರಿ March 1 ಬರುತ್ತಲಿದೆ. ಹಾಗಾಗಿ ಈ ಒಂದು ಶಿವರಾತ್ರಿ ದಿನ ನಾವು ಯಾವ ರೀತಿಯಂತಹ ನೈವೇದ್ಯವನ್ನು ನಾವು ಶಿವನಿಗೆ ಸಮರ್ಪಿಸಿದ್ರೆ ನಮಗೆ ಒಳ್ಳೆಯ ಅದೃಷ್ಟ ಫಲ ದೊರೆಯುತ್ತದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಹಾಗಾಗಿ ನಮ್ಮಲ್ಲಿ ಕಾಡುತ್ತಿರುವಂತಹ ಎಂತಹದೇ ಸಮಸ್ಯೆಯಲ್ಲಿ ವೀಕ್ಷಕರೇ, ಖಂಡಿತ ಆ ಶಿವ ನಮ್ಮನ್ನ ಕಾಪಾಡ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಆ ಒಂದು ಶಿವನ ಪಾದಕ್ಕೆ ನಾವು ನಮಸ್ಕರಿಸಿ, ಅದೇ ರೀತಿಯಾಗಿ ಈ ಒಂದು ಬರುತ್ತಿರುವಂತಹ ಶಿವರಾತ್ರಿ ದಿನ ನಾವು ಆ ಒಂದು ಶಿವನ ಪೂಜೆ ಸಲ್ಲಿಸುವಾಗ ಶ್ರದ್ಧೆ ತಾಳ್ಮೆಯಿಂದ ಮಾಡಿಕೊಂಡ್ರೆ ಖಂಡಿತ ಅತ್ಯದ್ಭುತ ಫಲ ಕೊಡ್ತಾನೆ ನಮಗೆ. ನಮ್ಮ ಪೂಜೆ ಯಾವ ರೀತಿ ಮಾಡ್ತೇವೋ ಆ ರೀತಿಯಾಗಿ ನಮ್ಮ ಫಲ ದೊರಕುತ್ತದೆ ವೀಕ್ಷಕರೇ, ಖಂಡಿತ ಈ ಮಾತು. ಇನ್ನು ಈ ಒಂದು ಶಿವರಾತ್ರಿ ದಿನ ನಾವು ಶಿವನ ಒಂದು ಪೂಜಾ ಪುನಸ್ಕಾರ ಸಲ್ಲಿಸುವಾಗ, ಅಂದ್ರೆ ಈ ಒಂದು ಶಿವರಾತ್ರಿ ಬಹಳ ಎಲ್ಲರೂ ಸಹ ಅದ್ದೂರಿಯಾಗಿ ಮಾಡುತ್ತಿರುವಂತಹ ಒಂದು ಶಿವರಾತ್ರಿ, ಪ್ರತಿ ವರ್ಷವೂ ಸಹ ಸ್ಪೆಷಲ್ ಆಗಿರ್ತದೆ. ಆದ್ರೆ ವರ್ಷ ವರ್ಷ ಕೂಡ ಆ ಒಂದು ಶಿವನ ಒಂದು ಭಕ್ತರು ಅಷ್ಟು ಜನ ಆಗ್ತಾರೆ. ಹಾಗೆಯೇ ಈ ಒಂದು ಶಿವರಾತ್ರಿ ದಿನ ದೇವಾಲಯಗಳಂತೂ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಿರ್ತಾರೆ. ರಾತ್ರಿ ಪೂರ್ಣ ಪ್ರಮಾಣದಲ್ಲಿ ಜಾಗರಣೆ ಮಾಡ್ತಾರೆ ವೀಕ್ಷಕರೇ. ಹಾಗೆಯೇ ಈ ಒಂದು ಮನೆಗಳಲ್ಲಿ ಸಹ ಆದಷ್ಟು ಎಲ್ಲರೂ ಕೂಡ ಮಾಡ್ತಿರ್ತಾರೆ. ಹಾಗೆ ಕೆಲವರು ವಯೋವೃದ್ಧರಿರ್ತಾರೆ, ಹಾಗಾಗಿ ಕೆಲವರು ಗರ್ಭಿಣಿ ಮಹಿಳೆಯರಿರ್ತಾರೆ. ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಅವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂಥವ್ರಿಗೆ ಏನು ಮಾಡಲಿ, ಅಂಥವ್ರು ಉಪವಾಸ ಮಾಡಿದ್ರು ಕೂಡ ಏನೋ ಅದು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡುವುದಿಲ್ಲ. ಇನ್ನು ಬಾಕಿ ಎಲ್ಲರೂ ಸಹ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಉಪವಾಸ ವ್ರತಚರಣೆ ಕೂಡ ಬಹಳ ಕಟ್ಟುನಿಟ್ಟಾಗಿ ಮಾಡ್ತಾರೆ. ಬರೀ ದ್ರವ ಪದಾರ್ಥಗಳನ್ನು ತೆಗೆದುಕೊಳ್ತಾರೆ, ಹಾಗೆ ಹಣ್ಣು ಹಂಪಲು ತೆಗೆದುಕೊಳ್ತಾರೆ. ಇನ್ನು ಮತ್ತೆ ಪುನಃ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ಮತ್ತೆ ದೇವರಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಸಲ್ಲಿಸಿ ನಂತರ ಅವರು ಊಟ ಮಾಡ್ತಾರೆ ವೀಕ್ಷಕರು. ಈ ರೀತಿಯಾಗಿರ್ತದೆ ಆ ಒಂದು ಶಿವನ ಒಂದು ಉಪವಾಸ ವ್ರತಾಚರಣೆ ಕ್ರಮ. ಇನ್ನು ಈ ಒಂದು ದೇವಾಲಯಗಳಲ್ಲಿ ಅಭಿಷೇಕ ಕೂಡ ಬಹಳ ಅದ್ದೂರಿಯಾಗಿ ಮಾಡ್ತಿರ್ತಾರೆ. ಹಾಗಾಗಿ ಈ ಒಂದು ಶಿವರಾತ್ರಿಯ ದಿನ ಅಂದ್ರೆ ಮಹಾಶಿವರಾತ್ರಿ ರಾತ್ರಿ 12 ಈ ಒಂದು ಶಿವನ ಒಂದು ರೂಪ, ಜ್ಯೋತಿರ್ಲಿಂಗದ ರೂಪ, ದೀಪದ ರೂಪ ಆಕಾರದ ಜ್ಯೋತಿಯ ಮುಖಾಂತರ, ಜ್ಯೋತಿರ್ಲಿಂಗದ ಮುಖಾಂತರ ಆ ಒಂದು ಲಿಂಗ ರೂಪವಾಗಿ ಅವನು ಮಾರ್ಪಡ್ತಾನೆ ಅನ್ನುವಂಥದ್ದು ಕಥೆ ಇದೆ ವೀಕ್ಷಕರೇ. ಹಾಗಾಗಿ ಈ ಒಂದು ಭೂಮಿಯ ಮೇಲೆ ಆ ಒಂದು ಶಿವನ ಒಂದು ಮೂರ್ತಿ ಏನಿದೆ ಅಲ್ಲ, ಅದು ಲಿಂಗ ರೂಪದಲ್ಲಿರ್ತದೆ. ಹಾಗಾಗಿ ಆ ಒಂದು ಲಿಂಗಕ್ಕೆ ನಾವು ಅಷ್ಟೊಂದೆಲ್ಲ ಈ ರೀತಿಯಾಗಿ ಅಷ್ಟೊಂದು ರೀತಿಯಲ್ಲಿ ಅಭಿಷೇಕಗಳನ್ನು ಕೂಡ ಮಾಡ್ತಾ ಇರ್ತಾರೆ ದೇವಾಲಯಗಳಲ್ಲಿ. ಕೆಲವರು ತಮ್ಮ ಒಂದು ಹರಕೆ ಅಂತ ಸಲ್ಲಿಸಿರ್ತಾರೆ, ಆ ಒಂದು ಹರಕೆ ಸಲ್ಲಿಸುವ ಮುಖಾಂತರ ಕೂಡ ಅವರಿಗೆ ಯಾವ ರೀತಿ ಅವರು ಸಲ್ಲಿಸಬೇಕು ಅಂತ ಮನದಲ್ಲಿ ಅವರು ಸಂಕಲ್ಪ ಮಾಡ್ಕೊಳ್ತಾರೋ ಆ ರೀತಿಯಾಗಿ ಮಾಡ್ತಾ ಇರ್ತಾರೆ. ಹಾಲಿನ ಅಭಿಷೇಕ, ಎಳ್ನೀರ ಅಭಿಷೇಕ, ಜೇನುತುಪ್ಪ ಅಭಿಷೇಕ, ಈ ರೀತಿ ತಮ್ಮ ತಮ್ಮ ಕೈಯಲ್ಲಿ ಆಗುವ ಹಾಗೆ ಅರಿಶಿನದ ಅಭಿಷೇಕ ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇನ್ನು ಶಿವರಿಗೆ ಅತ್ಯಂತ ಪ್ರಿಯಕರವಾದಂತಹದ್ದು ಬಿಲ್ವಪತ್ರೆ. ಹಾಗಾಗಿ ಈ ಒಂದು ಬಿಲ್ವಪತ್ರೆ ಅಭಿಷೇಕ ಬಹಳ ಶ್ರೇಷ್ಠ ವೀಕ್ಷಕ. ಹಾಗಾಗಿ ಈ ಒಂದು ಶಿವನಿಗೆ ಇಷ್ಟೆಲ್ಲ ನಾವು ಪ್ರೀತಿಯಾಗಿ ನಾವು ಅದನ್ನ ನಾವು ಮನಸ್ಸಾರಿ ನಾವು ಪೂಜೆ ಸಲ್ಲಿಸುವಾಗ ಅದೇ ರೀತಿಯಾಗಿ ಶಿವನಿಗೆ ಪ್ರಿಯವಾಗಿರುವಂತಹ ನೈವೇದ್ಯ ಕೂಡ ಅರ್ಪಿಸಿದ್ರೆ ಖಂಡಿತ ಶಿವನ ಕೃಪಾ ಕಟಾಕ್ಷ ನಮ್ಮ ಬೆರೆತಿರುತ್ತದೆ ಅನ್ನೋದ್ರಲ್ಲಿ ಬೇರೆ ಸಂಶಯವೇ ಇಲ್ಲ ವೀಕ್ಷಕರೇ. ಹಾಗಾಗಿ ಈ ರೀತಿಯಾದಂತಹ ನೈವೇದ್ಯ ಮಾಡಿ ಖಂಡಿತ ನಿಮ್ಮಲ್ಲಿ ಎಂಥದ್ದೇ ಸಮಸ್ಯೆ ಕಾಡುತ್ತಿದ್ರೂ ಸಹ ಅದನ್ನು ನೀವು ಅದನ್ನ ನಿರ್ಮೂಲಗೊಳಿಸ್ಕೊಳ್ಬಹುದು. ಹಾಗೆಯೇ ಈ ಒಂದು ಶಿವನ ಮಂತ್ರವನ್ನು ನಾವು ಪಠಿಸ್ಕೊಳ್ತಾ ಇರಬೇಕು. ಪ್ರತಿದಿನ ಪಠಿಸಿದಂತೂ ಬಹಳ ಒಳ್ಳೇದು ವೀಕ್ಷಕರೇ. ಈ ಒಂದು ಪಂಚಾಕ್ಷರಿ ಮಂತ್ರ ಬಹಳ ಸುಲಭವಾಗಿರುವಂತಹ ಮಂತ್ರ, ಓಂ ನಮ ಶಿವಾಯ ಅನ್ನುವಂತಹ ಮಂತ್ರ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಅಂದ್ರೆ ಖಂಡಿತ ನಾವು ಎಂತಹದೇ ಪರಿಸ್ಥಿತಿಯಲ್ಲಿದ್ರು ಕೂಡ ಆ ಒಂದು ಶಿವ ನಮಗೆ ನಮಗೊಂದು ಬ್ಯಾಕ್ ಬೋನ್ ಆಗಿ ನಮಗೆ ಸಪೋರ್ಟ್ ಆಗಿರ್ತಾನೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ಈ ಒಂದು ಓಂ ನಮ ಶಿವಾಯ ಅನ್ನುವಂತಹ ಒಂದು ಪಂಚಾಕ್ಷರಿ ಮಂತ್ರನ ಯಾವಾಗಲೂ ಸದಾ ನಮ್ಮ ಬಾಯಿಯಲ್ಲಿ ನಾವೊಂದು ಹೇಳ್ತಾನೆ ಇರಬೇಕು ವೀಕ್ಷಕರೇ. ತುಂಬಾ ಒಳ್ಳೇದು. ಈ ರೀತಿ ಬೇಕಾದ್ರೆ ನೀವು ಮಾಡಿ ನೋಡಿ, ಖಂಡಿತ ಒಳ್ಳೇದಾಗ್ತದೆ. ಅದೇ ರೀತಿ ಶಿವನ ಅನುಗ್ರಹ ಕೂಡ ನಮ್ಮ ಮೇಲೆ ಇರ್ತದೆ. ಇನ್ನು ಈ ಒಂದು ಪೂಜೆಯನ್ನು ಸಲ್ಲಿಸುವಾಗ, ಶಿವನ ಒಂದು ಪೂಜೆ ಸಲ್ಲಿಸುವಾಗ ಅದಕ್ಕೆ ನಾವು ನೈವೇದ್ಯ ಅಂತ ಹೇಳ್ತೇವೆ. ವಿಶೇಷವಾಗಿ ನೈವೇದ್ಯ ಅಂತಂದ್ರೆ ಈ ಒಂದು ಬೆಲ್ಲ, ಒಂದು ಚೂರು ಬೆಲ್ಲ. ಈಗಂತೂ ಸಣ್ಣ ಪ್ರಮಾಣದಲ್ಲೂ ಕೂಡ ಅಚ್ಚ ರೀತಿಯಾಗಿ ಮಾಡಿಟ್ಟಿದ್ದಾರೆ ಬೆಲ್ಲ. ನಿಮ್ಮ ಕೈಯಲ್ಲಿ ಯಾವ ಪ್ರಮಾಣದಲ್ಲಿ ನಿಮಗೆ ಆ ಬೆಲ್ಲ ನಿಮಗೆ ತೆಗೆದುಕೊಳ್ಬೇಕು ಅನ್ಸುತ್ತೋ ಆ ರೀತಿ ಬೆಲ್ಲ ತೆಗೆದುಕೊಳ್ಳಿ. ಅದನ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಬೆಲ್ಲ ಅದನ್ನ ನೀವು ನೈವೇದ್ಯವಾಗಿ ಇಡಿ. ಇನ್ನೂ ಏನ್ ಮಾಡ್ತಾರೆ, ಸ್ಪೆಷಲ್ ಡೇಸ್ ಅಂದ್ರೆ ಈ ಒಂದು ಶಿವರಾತ್ರಿ ದಿನ ಸ್ಪೆಷಲ್ ಡೇಸ್ ಅಂತ ಹೇಳಿ ಪೂಜಾ ಪುನಸ್ಕಾರ ಮಾಡುವಾಗ ಅಂದ್ರೆ ಮನೆಯಲ್ಲಿ ಅಭಿಷೇಕ ಮಾಡ್ತಾರೆ ಮತ್ತೆ ಹೀಗೆ ದೊಡ್ಡ ಪ್ರಮಾಣದಲ್ಲಿ ಪೂಜೆ ಮಾಡಬೇಕು ಅನ್ನುವಾಗ ಈ ಒಂದು ಬೆಲ್ಲದಿಂದ
ತಯಾರು ಮಾಡಿರುವಂತಹ ಅನ್ನ, ಅದಕ್ಕೆ ಸಿಹಿಯಾದ ಪೊಂಗಲ್ ಅಂತ ಕೂಡ ಹೇಳ್ತಾರೆ. ಇನ್ನೂ ಕೆಲವು ಪ್ರಾಂತ್ಯಗಳಲ್ಲಿ ಬೆಲ್ಲದ ಪೊಂಗಲ್ ಅಂತ ಕೂಡ ಹೇಳ್ತಿರ್ತಾರೆ, ಬೆಲ್ಲಂ ಪೊಂಗಲ್ ಅಂತ ಕೂಡ ಹೇಳ್ತಿರ್ತಾರೆ. ಈ ರೀತಿ ಒಟ್ಟು ಈ ಒಂದು ಬೆಲ್ಲದಿಂದ ಮಾಡಿರುವಂತಹ ಸಿಹಿ ಅನ್ನದ ನೈವೇದ್ಯವನ್ನು ಮಾಡಿದ್ರೆ ಖಂಡಿತ ಶಿವನಿಗೆ ಬಹಳ ಪ್ರೀತಿ ವೀಕ್ಷಕರೇ. ಇನ್ನು ಈ ರೀತಿ ನಾವು ಪೂಜೆನ ಸಲ್ಲಿಸಿ ಈ ರೀತಿ ಸಿಹಿ ಪೊಂಗಲ್ ಅದನ್ನ ನಾವು ಬೆಲ್ಲದ ಪೊಂಗಲನ್ನು ನಾವು ಮಾಡಿ ಅದನ್ನ ನಾವು ನೈವೇದ್ಯವಾಗಿ ಮಾಡಿ ಹಾಗೆ ನಮ್ಮ ಮನೆಯಲ್ಲೂ ಸಹ ಎಲ್ಲರಿಗೂ ಸಹ ಹಂಚಿ ತಿನ್ನಬೇಕು. ಅಷ್ಟೇ ಅಲ್ಲದೆ ನಾವು ದೇವಾಲಯಗಳಲ್ಲಿ ಏನಾದರೂ ಈ ರೀತಿಯಾಗಿ ನಾವು ಪ್ರಸಾದವನ್ನು ಮಾಡಿ ನೈವೇದ್ಯ ಕೊಟ್ಟರೆ ದೇವಾಲಯಗಳು ಕೂಡ ಕೊಟ್ಟರೆ ಅಲ್ಲಿಯೂ ಸಹ ದೇವಾಲಯಗಳಲ್ಲಿ ಬಂದಂತಿರುವಂತಹ ಭಕ್ತರಿಗೂ ಸಹ ನಾವು ನೀಡಿದರೆ ಬಹಳ ಒಳ್ಳೆಯದು ವೀಕ್ಷಕರು. ಅದರಲ್ಲೂ ಸಹ ನಮಗೆ ಒಳ್ಳೆಯ ಫಲ ದೊರೆಯುತ್ತದೆ, ಅದರಲ್ಲೂ ಕೂಡ ಪುಣ್ಯ ದೊರೆಯುತ್ತದೆ ನಮಗೆ. ಯಾವುದೇ ಆಗಲಿ ಪ್ರಸಾದ ಅನ್ನೋದಕ್ಕೂ ನಾವು ಅದನ್ನ ಒಂದು ಚೂರದ ಪರವಾಗಿಲ್ಲ, ಅದನ್ನ ಹಂಚಿ ತಿನ್ಬೇಕು, ಅದು ಬಹಳ ಶ್ರೇಷ್ಠತೆ ವೀಕ್ಷಕರು. ಹಾಗಾಗಿ ಈ ಒಂದು ಶಿವನ ಒಂದು ಆಲಯದಲ್ಲಿ ಈ ರೀತಿ ನಾವು ಪೂಜೆ ಪುನಸ್ಕಾರ ಸಲ್ಲಿಸುವಾಗ ಈ ರೀತಿಯಾದಂತಹ ನೈವೇದ್ಯ ಮಾಡಿಕೊಳ್ಳಿ, ಖಂಡಿತ ಬಹಳ ಒಳ್ಳೆಯದು. ಇನ್ನು ಪ್ರತಿದಿನ ನಾವು ಸೋಮವಾರದ ದಿನ ನಾವು ಮನೆಯಲ್ಲಿ ನಾವು ಒಂದು ಲಿಂಗು ಮನೆಯಲ್ಲಿ ಶಿವನ ಲಿಂಗ ಆಗಲಿ ಲಿಂಗು ಈ ರೀತಿ ಇದ್ರೆ ಅದಕ್ಕೆ ನಾವು ನೈವೇದ್ಯವಾಗಿ ಬೆಲ್ಲದ ಚೂರನ್ನ ಇಡಬೇಕು ವೀಕ್ಷಕರೇ. ಪ್ರತಿದಿನ ಪ್ರತಿ ಸೋಮವಾರ ನಾವು ಈ ರೀತಿ ಮಾಡಿದರೆ ಬಹಳ ಒಳ್ಳೆಯದು ವೀಕ್ಷಕರೇ, ಖಂಡಿತ ಅತ್ಯದ್ಭುತ ಫಲವನ್ನು ಪಡಿತೀರಾ. ಹಾಗೆ ನಿಮ್ಮಲ್ಲಿ ಕಾಡುತ್ತಿರುವಂತಹ ಕಷ್ಟ ಕಾರ್ಪಣ್ಯಗಳು ಕೂಡ ನೀವು ನಿವಾರಣೆ ಮಾಡಿಕೊಳ್ಳುತ್ತೀರಾ. ಯಾವುದು ಸಹ ಅಷ್ಟೇ, ನಮ್ಮಲ್ಲಿ ಕಾಡುತ್ತಿರುವಂತಹ ಕಷ್ಟ ಕಾರ್ಪಣ್ಯ ಒಂದೇ ಸಲ ಹೋಗುವಂದ್ರೆ ಹೋಗೋದಿಲ್ಲ, ಒಂದು ದಿನ ಹೋಗೋದ್ರೆ ಹೋಗೋದಿಲ್ಲ. ನಾವು ಮಾಡಿರುವಂತಹ ಪಾಪ ಕರ್ಮ ಪುಣ್ಯಕ್ಕೆಲ್ಲವೂ ಕೂಡ ಅನುಗುಣವಾಗಿ ಅದನ್ನ ದಿನ ಸರಿತಾ ಹೋಗ್ತದೆ ವೀಕ್ಷಕರೇ. ಅದನ್ನ ನಾವು ಯೋಚನೆ ಮಾಡ್ಕೋಬೇಕು. ಎಲ್ಲ ನಾನು ಶಿವರಾತ್ರಿ ದಿನ ನಾನು ಬೇಡ್ಕೊಂಡೆ, ನಾನು ಅದು ಹೋಗೇ ಇಲ್ಲ, ನನ್ನ ಕಷ್ಟ ಅಂತಂದ್ರೆ ಬರೋದಿಲ್ಲ. ನೀವು ಮಾಡುವಂತಹ ಶ್ರದ್ಧೆ ಭಕ್ತಿ ಪೂಜೆ ಏನ್ ಮಾಡ್ತಿರಲ್ಲ ಅದಕ್ಕೆ ತಕ್ಕ ಹಾಗೆ ದೇವರು ಕೂಡ ಅವರಿಗೆ ಫಲ ಕೊಡ್ತಾ ಇರ್ತಾನೆ. ಹಾಗಾಗಿ ನೀವು ಸಹ ನಿಮ್ಮ ಒಂದು ಪ್ರತಿದಿನ ಈ ಒಂದು ಪಂಚಾಕ್ಷರಿ ಮಂತ್ರ ಪಠಿಸಿಕೊಳ್ಳಿ, ಹಾಗೆ ಈ ಒಂದು ಶಿವರಾತ್ರಿ ದಿನ ನೀವು ಹೇಳಿಕೊಳ್ಳಿ, ನಿಮ್ಮ ಸಂಕಲ್ಪ ಮಾಡಿಕೊಂಡು ಇರ್ತಿ ಪೂಜೆ ಮಾಡಿ, ಹಾಗೆ ಪ್ರಸಾದ ನಿವೇದನೆ ಮಾಡಿ, ಖಂಡಿತ ನಿಮಗೆ ನಿಮ್ಮ ಕಷ್ಟ ನೀವು ನಿವಾರಣೆ ಮಾಡ್ಕೋಬಹುದಾಗಿದೆ. ಈ ರೀತಿಯಾಗಿ ಇನ್ನು ಅನೇಕ ವಿಚಾರಗಳು ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಿ ವೀಕ್ಷಕರೇ, ಧನ್ಯವಾದಗಳು.